ಅಷ್ಟೇ. ಈಗ ಎರಡು ಸರಿ ಸ್ಟ್ರೋಕ್ ಹೊಡೆದಿದೆ, ಮಗ ಬಂದು ನೋಡ್ಕೊಂಡು ಹೋಗಿದ್ದಾನೆ. ಹಾಂ ಸರ್. ಮತ್ತೆ ಸಂಪರ್ಕ ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ. ಸರಿ, ಸ್ಟ್ರೋಕ್ ತುಂಬ ಸರಿ ಆಗಿದೆ, ನನ್ನ ಹತ್ರ ಕೆಲಸಕ್ಕೆ ಬಂದ್ಮೇಲೆ ಎರಡು ಸರಿ ಆಗಿದೆ. ಈಗ ಮಗಳನ್ನ ನೋಡ್ಬೇಕು ಅಂತ ಅಂಬಲ ಏನಿಲ್ಲ ಎಲ್ಲ ಇಲ್ವಾ ನಿಮಗೆ? ಯಾಕಿರೋದಿಲ್ಲ ಸರ್, ಯಾಕಿರೋದಿಲ್ಲ. ಕೊನೆಯ ಟೈಮಲ್ಲಿ ಮಗಳು ನೋಡ್ಬೇಕು ಅಂತ ಏನಾದರೂ ಆಸೆ ಆಗ್ತಾ ಐತೆ, ಬರಬೇಕು ಅಂತ ಏನಾದರೂ ಮನವಿ ಮಾಡ್ತೀರಾ ಮೀಡಿಯಾ ಮುಖಾಂತರ? ಮನವಿ ಮಾಡ್ತೀವಿ ಸರ್, ಬಂದು ನೋಡ್ಕೊಂಡು ಹೋಗಲಿ ಅಮ್ಮ, ಎಂತೆ ಮಗಳು ಮಗ ಮೂರು ಜನ ಬಂದು ನೋಡ್ಕೊಂಡು ಹೋಗಲಿ. ಈಗ ನೀವು ಬರೋದಕ್ಕೆ ಮುಂಚೆ ಒಂದು 5 ನಿಮಿಷ ಮುಂಚೆ ಬಾಬನಿಗೆ ಬಾಂಬೆಯಿಂದ ಫೋನ್ ಮಾಡಿದೆ, ಅವನು ಯಾವಾಗಲೂ ಬಿಜಿ ಇರ್ತಾನೆ, ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡ್ತಾನೆ ಅಂತ ಹೇಳಿದೆ. ಏನವ್ರ ಹೆಸರು? ಹೇಮಂತ್ ಕುಮಾರ್. ಅನುಶ್ರೀ ಅವ್ರಿಗೆ ತಿಳಿದಿದೆಯಾ ಇವಾಗ ನೀವು ಇಂದ ಆಸ್ಪತ್ರೆಯಲ್ಲಿ ಇರೋದು? ಇಲ್ಲ ಸರ್, ಇಲ್ಲ ಅಂತ ಕಾಣ್ತದೆ. ನನಗೇನು ಗೊತ್ತದೆ, ನನ್ನ ಮಕ್ಕಳ ಬಗ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಅವರು ಲೈಫ್ ಕ್ಯಾರಿಯರ್ ಹಾಳಾಗುತ್ತೆ ಅಂತೇಳಿ ನಾನು ಎಷ್ಟೇ ಕಷ್ಟ ಬಂದರೆ ಒದ್ದಾಡ್ತಾ ಇದ್ದೀನಿ ಸರ್. ನಾನಿದ್ದ ಫೀಲ್ಡಲ್ಲಿ ಸರ್ ಇವ್ರ ಬಗ್ಗೆ ಹೇಳಿದ್ದಿದ್ರೆ ಬೈ ದಿಸ್ ಟೈಮ್ ಇದ್ದೆ, ದೀಸ್ ಪೀಪಲ್ ಐ ವುಡ್ ನಾಟ್ ಸ್ಟೇ ಇನ್ ದ ವರ್ಲ್ಡ್. ಎತ್ಬಿಡ್ತಾಯಿದ್ರು ಬೇಡ, ಯಾಕೆ ಅವ್ರಿಗಿನ್ನ ಭವಿಷ್ಯ ಐತೆ, ಅವ್ರ ಲೈಫ್ ಹಾಳು ಮಾಡಬೇಕು ಅಂತೇಳಿ ಎಲ್ಲ ತ್ಯಾಗ ಮಾಡಿಕೊಂಡೆ ಸರ್. A to Z ಬಿಸ್ನೆಸ್ಸು ಎಲ್ಲ ತ್ಯಾಗ ಮಾಡ್ಕೊಂಡೆ. ಎಷ್ಟು ವರ್ಷ ಆಯಿತು ನೀವು ಧೈರ್ಯ ಆಗೊಂದು ಈಚೆ? ಸಂಪತ್ ಅವರೇ, 2003 2004 ಸರ್. ಅದಾದ್ಮೇಲೆ ನೀವು